ಅಪೆಕ್ಸ್ ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ರಮೇಶ್ ಜಾರಕಿಹೊಳಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 420 ಆಧಾರದಲ್ಲಿ A1 ಆಗಿದ್ದಾರೆ ರಮೇಶ್ ಜಾರಕಿಹೊಳಿ. ಅಕ್ಯೂಸ್ ನಂಬರ್ 1 ಐಪಿಸಿ ಸೆಕ್ಷನ್ 420 ರಮೇಶ್ ಜಾರಕಿಹೊಳಿ ಅವರ ಮೇಲಿರುವಂತಹ ಕೇಸು. ಬೆಂಗಳೂರಿನಲ್ಲಿ ವಿವಿಪುರ ಸ್ಟೇಷನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಈ ಕುರಿತು ಪವರ್ ಟಿವಿ ಮೊದಲು ವರದಿಯನ್ನ ಮಾಡಿತ್ತು. ಅಪೆಕ್ಸ್ ಬ್ಯಾಂಕ್ನಿಂದ ಜಾರಕಿಹೊಳಿ ಸಾಲ ಪಡೆದುಕೊಂಡಿದ್ರು. ಚಾಮರಾಜಪೇಟೆನಲ್ಲಿರುವಂತಹ ರಾಜ್ಯ ಅಪೆಕ್ಸ್ ಸಹಕಾರಿ ಅಪೆಕ್ಸ್ ಬ್ಯಾಂಕು ಇಲ್ಲಿಂದ ಸಾಲ ಪಡೆದಿದ್ರು. ರಮೇಶ್, ವಸಂತ್, ಶಂಕರ್ ಪವಾಡೆ ಈ ಮೂವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇಬ್ಬರು ಪದಾಧಿಕಾರಿಗಳ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ನ ಪದಾಧಿಕಾರಿಗಳ ವಿರುದ್ಧ ಕೂಡ ಈ ಎಫ್ಐಆರ್ನಲ್ಲಿ ಹೆಸರು ದಾಖಲಾಗಿದೆ. ರಮೇಶ್ ಜಾರಕಿಹೊಳಿ ಪ್ರಕರಣದ ಮೊದಲ ಆರೋಪಿ. ಅಕ್ಯೂಸ್ ನಂಬರ್ 1 ರಮೇಶ್ ಎಲ್ ಜಾರಕಿಹೊಳಿ. ಗಮನಿಸ್ತಾ ಇದ್ರಿ ಎಫ್ಐಆರ್ನ ಕಾಪಿಯನ್ನ. ಎರಡನೇ ಆರೋಪಿಯಾಗಿ ವಸಂತ್ ಅನ್ನೋರು, ಮೂರನೇ ಆರೋಪಿಯಾಗಿ ಶಂಕರ್ ಪವಾಡೆ. ಅದಲ್ಲದೆ ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ನ ಇಬ್ಬರು ಪದಾಧಿಕಾರಿಗಳ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 420 ಮೇಲೆ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ನಲ್ಲಿ ಸಾಲ ಪಡೆದಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಆಡಳಿತ ಪಕ್ಷ ವಿಪಕ್ಷದ ನಾಯಕರುಗಳ ಮೇಲೆ ಎಫ್ಐಆರ್ ದಾಖಲು ಮಾಡ್ತಾ ಇದೆಯಾ ಅನ್ನೋ ಅನುಮಾನಕ್ಕೂ ಕೂಡ ಇದು ಕಾರಣ ಆಗಿದೆ. ಆದರೆ ಅಪೆಕ್ಸ್ ಬ್ಯಾಂಕ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸಾಲ ಪಡೆದಿದ್ದು ಸುಳ್ಳಲ್ಲ, ಅವ್ರ ಜೊತೆ ಒಂದು 4-5 ಜನ ಸಹಭಾಗಿತ್ವ ಇದ್ದಿದ್ದು ಸುಳ್ಳಲ್ಲ. ಅದೇ ಪ್ರಕರಣದಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರು ಮತ್ತು ಈ ಸಾಲದ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋಣ. ಕಾರ್ಖಾನೆ ಸ್ಥಾಪನೆ ವಿಸ್ತರಣೆ ನಿರ್ವಹಣೆ ಈ ಮೂರರ ಹೆಸರಲ್ಲಿ ಸಾಲ ತೆಗೆದುಕೊಂಡಿದ್ರು. ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ಆ ಕಂಪನಿ ಹೆಸರಲ್ಲಿ ಸಾಲ ಮಾಡಿದ್ರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಶುಗರ್ ಫ್ಯಾಕ್ಟರಿ ಇದೆ. 2013-17 282.88 ಕೋಟಿ ಸಾಲ ಮಂಜೂರಾಗಿದೆ. 2023 ವೇಳೆಗೆ 439.07 ಕೋಟಿ ಸಾಲದ ಮೊತ್ತ ಬಾಕಿ ಇದೆ. ಬ್ಯಾಂಕ್ಗೆ ಸಾಲ ಮರುಪಾವತಿ ಮಾಡದೆ ಮೋಸ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಏಕಾಏಕಿ ಆಡಳಿತ ಮಂಡಳಿ ಹುದ್ದೆಯಿಂದ ಹೊರಬಂದರು. ಹಾಗಾಗಿ ಈ ಬಗ್ಗೆ ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ದೂರು ಕೊಟ್ಟರು ವಿವಿಪುರ ಪೊಲೀಸ್ ಠಾಣೆಗೆ. ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಮೇಶ್ ಜಾರಕಿಹೊಳಿ ಅವರು 2013-17 ಆ 4 ವರ್ಷಗಳ ಕಾಲ 232.88 ಕೋಟಿ ಸಾಲವನ್ನು ಪಡೆದಿದ್ರು. ಅದಾದಮೇಲೆ ಅದರ ಪಾವತಿ ಮಾಡಲೇ ಇಲ್ಲ. ಅದು 2023 ವೇಳೆಗೆ ಬಡ್ಡಿ ಚಕ್ರಬಡ್ಡಿ ಎಲ್ಲ ಸೇರಿ 439 ಕೋಟಿ ಆಗಿದೆ. ಆ 439 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ, ಮರುಪಾವತಿ ಮಾಡ್ತಿಲ್ಲ ಅಂತ ಹೇಳಿ ಬ್ಯಾಂಕ್ನ ಮ್ಯಾನೇಜರ್ ರಾಜಣ್ಣ ದೂರನ್ನು ದಾಖಲು ಮಾಡಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪುಟ್ಟರಾಜು, 2 ಆಂಗಲ್ನಲ್ಲಿ ಇದರ ವಿಶ್ಲೇಷಣೆ ಮಾಡೋಣ. 1, ರಾಜ್ಯದಲ್ಲಿ ಆಡಳಿತ ಪಕ್ಷ ವಿಪಕ್ಷ ನಾಯಕರುಗಳ ಮೇಲೆ ಕೇಸ್ ದಾಖಲು ಮಾಡ್ತಾ ಇದೆ ಅನ್ನೋ ಒಂದು ಸೀರೀಸ್ಗೆ ಒಂದು ಆ್ಯಡ್ ಆನ್ ಇದು, ಅಥವಾ ನಿಜವಾಗ್ಲೂ ಇಲ್ಲಿ ರಮೇಶ್ ಜಾರಕಿಹೊಳಿ ತಪ್ಪಿತಸ್ತ್ರ? ಪ್ರಕರಣದ ಹಿನ್ನೆಲೆ ಏನು? ಯಾಕೆ ಇವತ್ತು ಈ ಪ್ರಕರಣ ದಾಖಲಾಗಿದೆ ಪುಟ್ಟರಾಜು? ಎಸ್ ಪ್ರಣೋತ್, ಏಕೆಂದರೆ ಇಲ್ಲಿ ರಾಜಕೀಯವಾಗಿ ಬೇರೆ ವಿಚಾರಗಳನ್ನು ಮಾತನಾಡುವಂಥದ್ದನ್ನು ಬದಿಗಿಟ್ಟು ಮಾತನಾಡೋಣ. ಯಾಕೆ ಅಂತ ಹೇಳಿದ್ರೆ ಇದೊಂದು ಚೀಟಿಂಗ್ ಕೇಸ್. ಐಪಿಸಿ ಸೆಕ್ಷನ್ 406 ಮತ್ತು 400 ಅಡಿಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥದ್ದು, ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ನೀವು ಇದೀಗ ಏನು ಗಮನಿಸ್ತಾ ಇದ್ದೀರಾ, ಇದು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತ ಬ್ಯಾಂಕು. ಈ ಬ್ಯಾಂಕ್ನ ಮ್ಯಾನೇಜರ್ ಆಗಿರುವಂಥ ರಾಜಣ್ಣ ಅವರು ಒಂದು ದೂರನ್ನು ಕೊಟ್ಟಿರುವಂಥದ್ದು. ನಮಗೆ ಏನು ಬೆಳಗಾವಿ ಗೋಕಾಕ್ನ ಶಾಸಕರಾಗಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಒಂದು ಸಾಲವನ್ನು ತೆಗೆದುಕೊಂಡಿದ್ರು. ಆ ಸಾಲ ಏನಪ್ಪ ಅಂತ ಹೇಳಿದ್ರೆ, ಸೌಭಾಗ್ಯ ಲಕ್ಷ್ಮಿ ಶುಗರ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿ ಏನಿದೆ, ಈ ಕಂಪನಿ ಹೆಸರಿನಲ್ಲಿ ಒಂದು ಸಾಲವನ್ನು ತೆಗೆದುಕೊಂಡಿದ್ರು. ಆಗ ಅಂದರೆ 2013-2017 ಒಂದು ಸಾಲವನ್ನು 232.88 ಕೋಟಿಗಳನ್ನು ಸಾಲದ ರೂಪದಲ್ಲಿ ತೆಗೆದುಕೊಂಡಿದ್ರು. ಅದು ಇದುವರೆಗೂ 439.7 ಕೋಟಿ ಹಣ ಆಗಿದೆ, ಬಡ್ಡಿಯೆಲ್ಲ ಸೇರಿಸಿ ಇಷ್ಟು ದೊಡ್ಡ ಮಟ್ಟದ ಹಣ ಆಗಿರುವಂಥದ್ದು. ಈ ಹಣವನ್ನು ಮರುಪಾವತಿಯನ್ನು ಮಾಡಿಲ್ಲ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ. ಕೇವಲ ರಮೇಶ್ ಜಾರಕಿಹೊಳಿ ವಿರುದ್ಧ ಮಾತ್ರ ಅಲ್ಲ, ಅದರ ಪದಾಧಿಕಾರಿಗಳು ಮತ್ತು ಅವರ ನಿರ್ದೇಶಕರ ವಿರುದ್ಧವೂ ಸಹ ಒಂದು ದೂರನ್ನು ಕೊಟ್ಟಿರುವಂಥದ್ದು. ವಸಂತ್ ಪಾಟೀಲ್ ಮತ್ತು
ಶಂಕರ್ ಪವಾಡೆ ಅನ್ನುವಂತಹ ಅವರ ವಿರುದ್ಧವೂ ಸಹ ಒಂದು ಪ್ರಕರಣವನ್ನು ಕೊಟ್ಟಿರುವಂಥದ್ದು. ಇದರ ಹಿನ್ನೆಲೆಯನ್ನು ಗಮನಿಸಬೇಕಾಗತ್ತೆ. ನಾವು 2018ರಲ್ಲಿಯೇ ಪವರ್ ಟಿವಿ ಇದರ ಸಂಬಂಧವಾಗಿ ಒಂದು ವಿಸ್ತೃತವಾದಂಥ ವರದಿಯನ್ನು ಪ್ರಸಾರವನ್ನು ಮಾಡಿತ್ತು. ಸಹಕಾರಿ ಬ್ಯಾಂಕ್ಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರು ಯಾವ ರೀತಿಯಾಗಿ ಸಾಲವನ್ನು ತೆಗೆದುಕೊಂಡು ಅವರ ಶುಗರ್ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪವರ್ ಟಿವಿ ಒಂದು ವಿಸ್ತೃತವಾದಂಥ ವರದಿಯನ್ನು ಪ್ರಸಾರವನ್ನು ಮಾಡಿತ್ತು. ಈಗ ಸರ್ಕಾರಗಳು ಅದೇನೇ ಬದಲಾಗಿರ್ಬೋದು, ಬ್ಯಾಂಕಿಂದ ತೆಗೆದುಕೊಂಡಂಥ ಸಾಲವನ್ನು ಮರುಪಾವತಿಯನ್ನು ಮಾಡಬೇಕಾಗಿರುವಂಥದ್ದು ಸಾಲವನ್ನು ತೆಗೆದುಕೊಂಡುವಂತಹ ಯಾವುದೇ ಕಂಪನಿ ಆಗಿರ್ಬೋದು, ಕಂಪನಿಯ MD ಆಗಿರ್ಬೋದು, ಅದರ ನಿರ್ದೇಶಕರುಗಳ ಜವಾಬ್ದಾರಿಯಾಗಿರುತ್ತೆ. ಆದರೆ ಇಲ್ಲಿ ಸಾಲವನ್ನು ಮರುಪಾವತಿಯನ್ನು ಮಾಡಿಲ್ಲ ಅನ್ನುವಂಥದ್ದನ್ನೇ ಗಂಭೀರವಾಗಿ ಇಟ್ಕೊಂಡು ಇದರ ಮ್ಯಾನೇಜರ್ ಆಗಿರುವಂಥ ರಾಜಣ್ಣ ಅವರು ಇದೀಗ ವಿವಿಪುರಂ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಇನ್ನೇನಿದ್ರು ವಿವಿಪುರಂ ಪೊಲೀಸರು ಒಂದು ನೋಟಿಸನ್ನು ಕೊಡುವ ಮುಖಾಂತರವಾಗಿ ಹೆಚ್ಚಿನ ತನಿಖೆಯನ್ನು ಮಾಡಬೇಕು, ಜೊತೆಗೆ ಸಾಲ ಮರುಪಾವತಿಯನ್ನು ಆಗಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ರೀತಿಯಲ್ಲಿ ನೀವು ಯಾವುದೇ ರೀತಿಯಾದಂಥ ಪದಾಧಿಕಾರಿಗಳನ್ನಾಗಿರ್ಬೋದು, MDಯನ್ನಾಗಿರ್ಬೋದು ಬದಲಾಯಿಸಬಾರ್ದು ಅನ್ನುವಂಥ ಒಂದು ಕಂಡೀಷನ್ಸ್ ಇರುತ್ತೆ. ಆದರೆ ಎಲ್ಲ ಒಂದು ರೀತಿಯಲ್ಲಿ ಇಲ್ಲೂ ಸಹ ಪದಾಧಿಕಾರಿಗಳನ್ನು ಬದಲಾಯಿಸಿರುವಂಥದ್ದು ಮತ್ತು ಪ್ರಮುಖ ಹುದ್ದೆಗಳಿಂದ ರಮೇಶ್ ಜಾರಕಿಹೊಳಿ ಹೊರಬಂದು ನಮಗೆ ಮೋಸವನ್ನು ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಒಂದು ಆರೋಪವನ್ನು ಸಹ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿಯೇ ಈಗಾಗಲೇ ಏನು ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ A1 ಆರೋಪಿಯಾಗಿ ಅವರು ಪ್ರಕರಣವನ್ನು ಸಹ ದಾಖಲನ್ನು ಮಾಡಿದರೆ ಪೊಲೀಸರು ಸಹ ಹೆಚ್ಚಿನ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ನೋಟಿಸನ್ನು ಕೊಡುವ ಮುಖಾಂತರವಾಗಿ ತನಿಖೆಯನ್ನು ಮುಂದುವರಿಸಬೇಕಾಗತ್ತೆ. ಪ್ರಣೋತ್ ರೈಟ್, ಥ್ಯಾಂಕ್ ಯು ಪುಟ್ರಾಜು ಮಾಹಿತಿಗೆ.